ರಾಜಕೀಯ ಸ್ಥಿತಿಗತಿಗಳು ಸಂಪುಟದ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಹಿನ್ನೆಲೆ ಏನು ಚರ್ಚೆ ಆಗಿದೆ ಮತ್ತು ನಿನ್ನೆ ಸುಪ್ರೀಂ ಕೋರ್ಟಿನ ಆದೇಶ ಅದರ ಪರಿಣಾಮದ ಇಲೆಕ್ಷನ್ ಕಮಿಷನ್ ಈ ನಿರ್ಧಾರ ತೆಗೆದುಕೊಳ್ಳುತ್ತದೆ ಇವೆಲ್ಲವೂ ಕೂಡ ಸಚಿವ ಸಂಪುಟದ ಒಂದು ತೀರ್ಮಾನಗಳ ಪ್ರಭಾವ ಬೀರುತ್ತದೆ ಅವೆಲ್ಲವನ್ನೂ ಕೂಡ ತಿಳಿಸಿದ್ದೇನೆ ಎಲ್ಲವನ್ನೂ ಸುದೀರ್ಘವಾಗಿ ಕೇಳಿ ನಡ್ಡಾ ಅವರ ಜೊತೆಗೆ ಮಾತಾಡಿ ಪ್ರಮುಖರೆಲ್ಲ ಜೊತೆಗೆ ಮಾತನಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತದೆ ಬರುವಂಥ 2-3 ದಿವಸದ ಬೆಳವಣಿಗೆ ಆಧಾರದ ಮೇಲೆ ನಾವು ನಿರ್ಣಯವನ್ನು ಹೇಳ್ತೀವಿ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದೆ ಎರಡನೇದಾಗಿ ಬರುವಂಥ ರಾಜ್ಯಸಭಾ ಎಲೆಕ್ಷನ್ ವಿಧಾನ ಪರಿಷತ್ತಿನ ಎಲೆಕ್ಷನ್ ಅದು ಕೂಡ ಸುದೀರ್ಘವಾದ ಚರ್ಚೆ ಹಾಗಾಗಿ ಒಟ್ಟಾರೆ ಬರುವಂಥ ಲೋಕಲ್ ಬಾಡಿ ಎಲೆಕ್ಷನ್ ರಾಜ್ಯಸಭಾ ವಿಧಾನ ಪರಿಷತ್ ಸಚಿವ ಸಂಪುಟ ಎಲ್ಲವೂ ಕೂಡ ಒಟ್ಟಾರೆ ಚರ್ಚೆ ಆಗಿದೆ ನಡ್ಡಾಜಿಯವರು ಚರ್ಚೆ ಮಾಡಿ ಅವರು ಅಂತಿಮ ಹೇಳ್ಕೊಡ್ತೀವಿ ದೇವರು ತಿಳಿಸಿ ಮತ್ತು ನಮ್ಮ ಕಡೆಯಿಂದ ಕೂಡ ಎಲ್ಲ ವಿವರಗಳನ್ನು ಹೇಳ್ಕೊಡ್ಬೇಕಲ್ಲ ಕೊಟ್ಟಿದ್ದೀನಿ ಯಾವಾಗ ಬೇಕಾದರೂ ಏನು ಬೇಕಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ಇದನ್ನು ತೀರ್ಮಾನ ಮಾಡಬೇಕು ಒಟ್ಟಾರೆ ರಾಜಕೀಯ ಸ್ಥಿತಿಗತಿಗಳ ಆಧಾರದ ಮೇಲೆ ನಿರ್ಣಯಗಳಾಗ್ತವೆ ತಮ್ಮೂ ಎಲ್ಲ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಒಂದು ಸ್ಥಿತಿಗತಿ ಏನಿದೆ ಅನ್ನುವಂಥದ್ದನ್ನು ಹೇಳಿದೆ ಮತ್ತು ಮುಂದಿನ ಒಂದು ವಾರ ಬಹಳ ಮುಖ್ಯ ರಾಜಕೀಯ ಅಂದರೆ ಸ್ಥಳೀಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯ ತುಂಬ ಚುನಾವಣೆ ಇರೋದ್ರಿಂದ ಅದರ ಪರಿಣಾಮಗಳೇನು ಅನ್ನುವಂಥದ್ದು ಕೂಡ ಅವರು ಅಭ್ಯಾಸ ಮಾಡಿ ನಮ್ಗೆ ಹೇಳ್ತಾರೆ ಆ ರಾಜ್ಯದ ಸ್ಥಿತಿಗತಿಯ ಮೇಲೆ ನಿರ್ಣಯಗಳಾಗ್ತವೆ ಹೀಗಾಗಿ ನಮ್ಮ ರಾಜ್ಯದ ಸ್ಥಿತಿಗತಿಗಳ ಮೇಲೆ ನಿರ್ಣಯ ಮಾಡಲ್ಲ ನಮ್ಮ ರಾಜ್ಯದ ಸ್ಥಿತಿಗತಿ ನಮ್ಮ ರಾಜ್ಯದ ರಾಜಕೀಯ ಸ್ಥಿತಿಗತಿ ಅಡ್ಮಿನಿಸ್ಟ್ರೇಷನ್ ರಾಜಕಾರಣ ಎಲ್ಲವೂ ಕೂಡ ಮತ್ತೆ ಪಾಯಿಂಟ್ ನಾವು ಅಂದರೆ ನಮ್ಮ ಕಡೆಯಿಂದ ಕಡೆಯಿಂದ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಅಂದರೆ ನೀವು ನಡ್ಡಾ ಜೊತೆಗೆ ಆ ವಿಚಾರದಲ್ಲಿ ಕೂಡ ಮಾತಾಡ್ತೀವಿ